ರಮಾ ಮಧು ಮತ್ತೆ ಸುಧಾ ಆಶಾದೇವಿಯವರ ಮೂರು ಜನ ಸೊಸೆಯಂದಿರು ರಮಾ ಸರ್ಕಾರಿ ವಕೀಲೇ ಆಗಿದ್ಲು ಮಧು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ಲು ಮತ್ತೆ ಚಿಕ್ ಸೊಸೆ ಗವರ್ಮೆಂಟ್ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ಲು ಮೂರು ಜನ ಕೆಲಸ ಮಾಡೋದ್ರಿಂದ ಎಲ್ರೂ ಪೂರ್ತಿ ದಿನ ಬ್ಯುಸಿಯಾಗಿರ್ತಿದ್ರು ಅದೇ ಕಾರಣದಿಂದ ಮೂರು ಜನಕ್ಕೆ ಏನಾದ್ರೂ ಒಂದು ಜಗಳ ನಡೀತಾನೇ ಇರ್ತಿತ್ತು ಜಾಸ್ತಿ ಜಗಳ ನಡೀತಾ ಇದ್ದಿದ್ದು ಸಂಡೇ ಏನ್ರಿ ಆಶಾ ಅವ್ರೆ ಬೆಳಿಗ್ಗೆ ಬೆಳಿಗ್ಗೆ ಸರ್ಕಾರಿ ಮಾರ್ಕೆಟ್ ಹೋಗಿ ಬರ್ತಿದ್ದೀರಾ ಇವತ್ತು ಭಾನುವಾರ ಅಲ್ವಾ ಸೊಸೆ ಮಕ್ಕಳು ನಿಧಾನಕ್ಕೆ ಎದ್ದೇಳ್ತಾರೆ ಮನೇಲಿ ಏನ್ ಮಾಡೋದು ಅಂತ ಹೋಗಿ ಬರೋಣ ಅಂತ ಬಂದೆ ಓ ಇವತ್ತಂತೂ ನಿಮ್ಮ ಮೂರು ಸೊಸೆಗಳಿಗೆ ರಜಾ ಅಲ್ವಾ ಒಳ್ಳೇದಾಯ್ತು ಮೂರು ಸೊಸೆಗಳು ಸರ್ಕಾರಿ ಕೆಲ್ಸದಲ್ಲಿದ್ದಾರೆ ಮೂರು ಜನ ಕೆಲ್ಸದಲ್ಲಿದ್ದಾರೆ ಅಂತ ಇಬ್ರು ಒಬ್ರಿಗೊಬ್ರು ಜಗಳ ಮಾಡ್ತಾರೇನೋ ಅರೆ ಇಲ್ಲ ಇಲ್ಲ ಮೂರು ಜನ ತುಂಬಾ ಒಗ್ಗಟ್ಟಾಗಿರ್ತಾರೆ ಅವ್ರು ಯಾವತ್ತೂ ಜಗಳಾನೇ ಆಡಲ್ಲ ಇಷ್ಟೊತ್ಗೆ ಎದ್ದು ಅವ್ರವ್ರ ಕೆಲ್ಸನ ಮುಗಿಸೇ ಇರ್ತಾರೆ ನಿಮ್ ವಕಾಲತ್ತನೆಲ್ಲ ಇಲ್ಲಿ ತಗೊಂಡ್ ಬರ್ಬೇಡಿ ಅಕ್ಕ ನಾನು ಸ್ಕೂಲಲ್ಲಿ ಪ್ರೊಫೆಸರ್ ನನಗೂ ಮ್ಯಾಥ್ಸ್ ಬರುತ್ತೆ ಆಲೂಗಡ್ಡೆ ಪರಾಟ ಅಲ್ಲಿ ಈರುಳ್ಳಿ ಹಾಕಿಲ್ಲ ಅಂದ್ರೆ ಆಲೂಗಡ್ಡೆ ಪರಾಟಾನೆ ಆಗೋದು ಹೌದಾ ನಾನು ನೋಡ್ತೀನಿ ಆಲೂಗಡ್ಡೆ ಪರಾಟಾ ಮಸಾಲ ಅಲ್ಲಿ ನೀನ್ ಯಾಕೆ ಈರುಳ್ಳಿ ಹಾಕಲ್ಲ ಅಂತ ನೀನ್ ಒಬ್ಳೆ ಪರಾಟಾ ತಿನ್ನೋಳಲ್ಲ ನಾವು ತಿಂತೀವಿ ಅರೇ ಯಾರು ತಿನ್ಬೇಡ ಅಂದ್ರು ಆರ್ ಆಲೂಗಡ್ಡೆ ಇದೆ ಎಲ್ರು ಎರಡೆರಡು ತಗೊಳ್ಳೋಣ ಇದು ನಂದು ಇದು ನಿಂದು ಓಹೋ ನೋಡಿದ್ರಾ ನೀವೇ ದೊಡ್ಡ ದೊಡ್ಡ ಆಲೂಗಡ್ಡೆ ಇಟ್ಕೊಂಡ್ಬಿಟ್ರಲ್ಲ ನನಗೆ ಕೆಟ್ಟಿರೋ ಆಲೂಗಡ್ಡೆನಾ ಓಹೋ ನೀವಿಬ್ರು ತುಂಬಾ ಚಾಲಾಕಿದ್ದೀರಾ ನಾನು ಬ್ಯಾಂಕಲ್ ಕೆಲಸ ಮಾಡ್ತೀನಿ ಎಲ್ಲ ಲೆಕ್ಕಾಚಾರ ನನ್ಗೂ ಗೊತ್ತಾಗುತ್ತೆ ಈ ಅರ್ಧ ಆಲೂಗಡ್ಡೆ ಕೆಟ್ಟಿದೆ ನಾನು ಯಾಕೆ ಇದನ್ನ ಇಟ್ಕೊಳ್ಳಿ ನಾನ್ ನನ್ನ ಆಲೂಗಡ್ಡೆ ಕೊಡೋದಿಲ್ಲ ನಾನು ಯಾಕೆ ಕೊಡ್ಲಿ ಇಷ್ಟ್ ದಿನ ಆದ್ಮೇಲೆ ಸಂಡೇ ಸಿಕ್ಕಿದೆ ನಾನು ಆಲೂ ಪರಾಟ ತಿನ್ಲೇಬೇಕು ನಾನು ಆಲೂಗಡ್ಡೆ ತಗೊಂಡೆ ತಗೊಳ್ತೀನಿ ನೋಡ್ತೀನಿ ಯಾರ್ ನನ್ನ ತಡಿತಾರೆ ಅಂತ ಅಯ್ಯೋ ದೇವ್ರೇ ನಾನ್ ಎಲ್ರಿಗೂ ಹೇಳ್ಕೊಂಡ್ ಬರ್ತೀನಿ ನನ್ನ ಮೂರು ಸೊಸೆಗಳು ಬಹಳ ಅನ್ಯೋನ್ಯ ಆಗಿದ್ದಾರೆ ಅಂತ ತುಂಬಾ ಹೊಂದಾಣಿಕೆ ಇದೆ ಮೂರು ಜನ ಪ್ರೀತಿಸ್ತಾರೆ ಅಂತ ಇಲ್ಲಿ ಮಹಾಭಾರತ ನಡೀತಿದೆ ಇಷ್ಟೊಂದ್ ದೊಡ್ಡ ಸರ್ಕಾರಿ ಕೆಲ್ಸದಲ್ಲಿದ್ದೀರಾ ಚಿಕ್ಕ ಮಕ್ಕಳ ಹಾಗೆ ಜಗಳ ಆಡ್ತೀರಲ್ಲ ಬುಟ್ಟಿಯಲ್ಲಿ ಆಲೂಗಡ್ಡೆ ಇಟ್ಟಿದ್ದೀನಿ ಎಷ್ಟು ಬೇಕೋ ಅಷ್ಟು ಬೇಯಿಸ್ಕೊಳಿ ನಾನ್ ಸತ್ ಮೇಲೆ ಏನಾಗುತ್ತೋ ಆಶಾ ಇಷ್ಟು ಹೇಳ್ತಾ ಇದ್ದ ಹಾಗೆ ಮೂರು ಸೊಸೆಗಳು ಅವಳ ಬಾಯಿ ಮುಚ್ತಾರೆ ಅತ್ತೆ ಇವತ್ ಹೇಳಿದ್ರಿ ಇನ್ಮೇಲೆ ಅವತ್ತು ಹೇಳ್ಬಾರ್ದು ಸಾರಿ ಅತ್ತೆ ನೀವು ಈ ರೀತಿ ಮಾತಾಡಬೇಡಿ ನೀವು ಇಲ್ಲ ಅಂದ್ರೆ ನಾವೇನೂ ಇಲ್ಲ ಅತ್ತೆ ಈ ರೀತಿ ಮಾತುಗಳನ್ನ ಯಾವತ್ತೂ ಆಡ್ಬೇಡಿ ಮತ್ ಯಾಕೆ ಜಗಳಾಡ್ತೀರಾ ನೀವು ಮೂರು ಜನ ನೋಡಿ ಯಾವ ಮನೆಯಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ದೇವ್ರಿರ್ತಾರೆ ಅದಕ್ಕೆ ಯಾವಾಗ್ಲೂ ಪ್ರೀತಿಯಿಂದ ಇರಿ ಆಶಾದೇವಿ ಅವರ ಸೊಸೆಗಳಿಗೆ ಯಾವಾಗ್ಲೂ ಈ ರೀತಿ ನೀತಿಗಳನ್ನ ಹೇಳ್ತಾರೆ ಅದಾದ್ಮೇಲೆ ಮೂರು ಜನ ಒಟ್ಟಿಗೆ ನಾಷ್ಟ ಮಾಡ್ತಾರೆ ದಿನ ಇದ್ದ ಹಾಗೆ ಅದೇ ತರ ಮಾತಾಡ್ಕೊಂಡು ಆಶಾದೇವಿ ಇರೋದ್ರಿಂದ ಯಾರು ಜಗಳ ಆಡ್ದೆ ಆರಾಮಾಗಿ ಕಾಲ ಕಳದ್ರು ಆಶಾದೇವಿಯವರು ಓರ್ಗಿತ್ತಿ ಮನೋರಮ ಸ್ವಲ್ಪ ದಿನ ಇರಕ್ಕೆ ಬರ್ತಾಳೆ ಮನೋರಮ ಸ್ವಭಾವದಲ್ಲಿ ಸ್ವಲ್ಪ ಒರಟು ಮತ್ತೆ ಜಗಳ ಗಂಟಿ ಆದ್ರೆ ಏನ್ ಮಾಡೋದು ಅವಳು ಆಶಾದೇವಿಯವ್ರ ಓರ್ಗಿತ್ತಿತಾನೆ ಆಶಾ ಅಕ್ಕ ಎಲ್ಲಿದ್ದೀರಾ ನಾನು ಆಗ್ಲಿಂದ ತಲೆಗ್ ಸ್ನಾನ ಮಾಡಿ ಕಾಯ್ತಿದ್ದೀನಿ ನಿಮ್ ಸೊಸೆಗಳೆಲ್ಲಿ ನನಗೆ ಟೀ ನಾಷ್ಟ ಯಾರಾದ್ರೂ ಕೊಡ್ತಾರಾ ಇರಿ ನಾನ್ ನಿಮ್ಗೆ ಔಲಕ್ಕಿ ಮತ್ತೆ ಟೀ ತಗೊಂಡ್ ಬರ್ತೀನಿ ಬಂದೆ ಇರಿ ಅತ್ತೆ ಬರ್ತೀನಿ ನಾನು ಸಂಜೆ ಸಿಗ್ತೀನಿ ನಿಮ್ಗೆ ಆಯ್ತಾ ನಾನೂ ಬರ್ತೀನಿ ಅತ್ತೆ ನಮಸ್ತೆ ಓಹೋ ನನ್ಗೂ ಲೇಟ್ ಆಗ್ಬಿಡ್ತು ಮಧು ಅಕ್ಕ ಇರಿ ನೀವು ನಿಮ್ಮ ಸ್ಕೂಟಿಯಲ್ಲಿ ನನ್ನ ಅಲ್ಲಿವರ್ಗೂ ಬಿಟ್ಬಿಡಿ ಹಾ ಇದಂತೂ ಚೆನ್ನಾಗಿದೆ ಮೂರು ಸೊಸೆಗಳು ಕೆಲ್ಸಕ್ಕೆ ಹೊಡ್ಬಿಟ್ರು ಈಗ ನೀನು ಮನೆ ಕೆಲ್ಸ ಎಲ್ಲ ಮಾಡು ಏನಾಯ್ತು ಬಿಡಿ ಪಾತ್ರೆ ತೊಳಿಯಕ್ಕೆ ಬೇರೆಯವರಿದ್ದಾರೆ ಮನೆ ಕೆಲ್ಸ ಮಾಡಿದ್ರೆ ಏನಾದ್ರೂ ಆಗತ್ತಾ ನೀನ್ ಸುಮ್ನೆ ಯೋಚನೆ ಮಾಡ್ತೀಯಾ ಇರು ನೀನು ಮತ್ತೆ ಟೀ ಕುಡಿ ಯೋಚನೆ ಬಿಡು ಮನೋರಮ ಗುಣಾನೇ ಈ ರೀತಿ ಇದ್ದಿದ್ದು ಅವಳು ಹೇಗ್ ಸುಮ್ನಿರ್ತಾಳೆ ಆಶಾ ಅವಳ ಮಾತಿಗೆ ಸುಮ್ನೆ ಇದ್ದಾಗ ಅವಳು ಮೂರು ಸೊಸೆಗಳಿಗೆ ಜೋರ್ ಮಾಡಕ್ ಶುರು ಮಾಡಿದ್ಲು ಅರೇ ಏನಮ್ಮಾರಮ್ಮ ಏನ್ ಮಾಡ್ತಾ ಇದೀಯಾ ನಾನು ಒಳಗ್ ಬರ್ಲಾ ಹಾ ಅತ್ತೆ ಬನ್ನಿ ನೀವ್ಯಾಕ್ ಕೇಳ್ತಿದ್ದೀರಾ ಇದು ನಿಮ್ಮನೇನೆ ಎಲ್ಲಾದ್ರೂ ಬನ್ನಿ ಓ ಅಲ್ಮಾರದಲ್ಲಿ ಬಟ್ಟೆಗಳಿಡ್ತಿದ್ಯಾ ಹ್ಮ್ ಪಾಪ ಎಷ್ಟು ಸುಸ್ತಾಗ್ಬಿಡ್ತೀಯಾ ಆ ಆತರ ಏನಿಲ್ಲ ಅತ್ತೆ ನಿನ್ನೆ ಮಧು ಮಿಷಿನ್ಗಾಕಿದ್ಲು ಬಟ್ಟೆ ಒಗ್ದಿಟ್ಟಿದ್ಲು ಅದನ್ನ ಎತ್ತಿಡ್ತಾ ಇದ್ದೀನಿ ಹಾಗಾ ಅದಕ್ಕೆ ಮಧು ಆ ರೀತಿ ಇದ್ದಿದ್ದು ಹೇಳ್ತಾ ಇದ್ಲು ಇಡೀ ದಿನ ಕೆಲ್ಸಾನೇ ಮಾಡ್ತಿರ್ಬೇಕು ಅಂತ ಅವಳು ಪ್ರೊಫೆಸರ್ ಅಲ್ವಾ ಬೇಗ್ ಮನೆಗ್ ಬರ್ತಾಳೆ ಅದಕ್ಕೆ ಅವಳು ಜಾಸ್ತಿ ಕೆಲ್ಸ ಮಾಡ್ತಾಳೆ ಹೌದಾ ಆ ರೀತಿ ಹೇಳಿದ್ಲಾ ಹೇಳೋದಿಲ್ವಲ್ಲ ಅವಳು ನಾನು ಮತ್ತೆ ಸುಧಾ ನಾವೂ ಇಷ್ಟ ಕೆಲ್ಸ ಮಾಡ್ತೀವಿ ಮಧು ಸುಮ್ನೆ ಏನೇನೋ ಹೇಳ್ತಾಳೆ ರಮಾಗೆ ಎಲ್ಲ ಹೇಳಿದಾದ್ಮೇಲೆ ಅವಳು ಮಧು ಮತ್ತೆ ಸುಧಾಗು ಬಂದು ಹೇಳ್ತಾಳೆ ಏನು ರಮ ಮತ್ತೆ ಸುಧಾ ಈ ರೀತಿ ಹೇಳಿದ್ರ ಅವರಿಬ್ಬರಿಗಿಂತ ಜಾಸ್ತಿ ಖರ್ಚು ನಾನ್ ಮಾಡೋದು ಮನೆಗೆ ಇಷ್ಟೊಂದ್ ಮಾತಾಡಿದ್ರ ಅವಳು ಜಾಸ್ತಿ ಖರ್ಚು ಮಾಡ್ತೀನಿ ಅಂತಿದ್ಲಾ ಅತ್ತೆ ನಿಮಗ್ ಗೊತ್ತಾ ಅತ್ತೆ ನಾನು ರಮ ಮತ್ತೆ ಸುಧಾಗೆ ಅವರ ಬರ್ತ್ಡೇಗೆ ಎಷ್ಟೊಂದು ಖರ್ಚು ಮಾಡ್ತೀನಿ ಗೊತ್ತಾ ಆನಿವರ್ಸರಿ ಕೂಡ ಒಳ್ಳೊಳ್ಳೆ ಗಿಫ್ಟ್ ಕೊಟ್ಟಿದ್ದೀನಿ ಒಳ್ಳೇದಾಯ್ತು ಅತ್ತೆ ನೀವು ನನಗೆ ಹೇಳದ್ರಿ ಈಗೆಲ್ಲ ಅರ್ಥ ಆಯ್ತು ಮನೋರಮಾ ಎಲ್ರು ಗಾಯದ್ಮೇಲೆ ಉಪ್ಪಾಕಿದ್ಲು ಈಗ ಮೂರು ಜನ ಒಂಥರ ವಿಚಿತ್ರವಾಗೇ ಆಡ್ತಾ ಇದ್ರು ಇವರ್ ಮೂರ್ ಜನಕ್ಕೇನಾಯ್ತು ಇವತ್ತು ಭಾನುವಾರ ಮತ್ತೆ ಮನೇಲಿ ಇಷ್ಟು ಶಾಂತವಾಗಿದ್ಯಲ್ಲ ರಮಾ ಏನಾಯ್ತು ಇವತ್ತು ಅಡ್ಗೆ ಮನೇಲಿ ಏನಾದ್ರೂ ಸ್ಪೆಷಲ್ ಅಡ್ಗೆ ಮಾಡೋದಿಲ್ವಾ ಗೊತ್ತಿಲ್ಲ ಅತ್ತೆ ನಾನು ನನ್ಗೆ ಮತ್ತೆ ಸುಧೀರ್ಗೆ ಚೆನ್ನ ಬಟೂರ ತರ್ಸ್ಕೊಂಡಿದ್ದೆ ಅದನ್ನೇ ತಿಂದ್ವಿ ರಮಾ ಅತ್ಗೆ ತುಂಬಾ ಓಲಾಡ್ಬೇಡಿ ನೀವು ನಾವು ಕೂಡ ಅಮೃತ್ಸರ್ ಕುಲ್ಚ ತರ್ಸ್ಕೊಂಡು ತಿಂದಿದೀವಿ ನಮ್ಗೂ ಸಂಡೇನೆ ಸುನಿಲ್ ಮತ್ತೆ ನಾನು ಗೆ ಹೋಗ್ತಿದೀವಿ ಹ್ಮ್ ನಾನೂ ಕೂಡ ಜಲೇಬಿ ಮತ್ತೆ ಸಮೋಸ ತಿಂದೆ ಸ್ವಂತ ದುಡಿತೀನಿ ಬೇರೆ ಯಾರ್ದು ಏನು ತಿಂದಿಲ್ಲ ನಾನು ಹೆವಿ ನಾಷ್ಟಾನೇ ಮಾಡಿರೋದು ಎಷ್ಟೋ ದಿನ ಆದ್ಮೇಲೆ ಈ ಮನೇಲಿ ಏನಾಗ್ತಾ ಇದೆ ಒಬ್ರು ಮುಖ ನೋಡ್ಕೊಂಡೊಬ್ರು ಮಾತಾಡಕ್ಕೆ ತಯಾರಿಲ್ವಲ್ಲ ಏನೋ ಆಗ್ತಾ ಇದೆ ಈ ಮನೇಲಿ ಇಲ್ಲಾಂದ್ರೆ ಈ ಮೂವರು ನನ್ನ ಹತ್ರ ಈಗ ಮಾತಾಡಲ್ಲ ಈ ಮನೋರಮಾ ಆತ್ಗೆ ಎಲ್ಲೋದ್ರು ಎಷ್ಟೊತ್ತಿಂದ ಕಾಣ್ತಿಲ್ಲ ಇವ್ರು ಮೋಸ್ಟ್ಲಿ ರೂಮಲ್ಲಿ ಇರ್ಬೋದು ಹೋಗಿ ಟೀ ಕೊಟ್ಬರ್ತೀನಿ ಅರೆ ನಾನು ಅತ್ಗೆ ಸೊಸೆಗಳಿಗೆ ಏನೇನೋ ಹೇಳಿ ಉರ್ದುಮ್ಸಿದೀನಿ ಕೇಳಲೇ ಬೇಡ ಬಹಳ ಕೊಚ್ಕೊಳ್ತಿದ್ಲು ಸೊಸೆಗಳ ಬಗ್ಗೆ ಓ ಹಾಗಾದ್ರೆ ಬೆಂಕಿ ಇಟ್ಟಿರೋದ್ ಇವ್ರೇನಾ ಇವರ್ಗೆ ಬುದ್ಧಿ ನಾನೇ ಕಲಿಸ್ಬೇಕೀಗ ಮನೋರಮ ಅಭ್ಯಾಸ ಏನೋ ಅಂದ್ರೆ ಎಲ್ಲಾ ವಿಷಯ ಮಗಳಿಗೆ ಫೋನಲ್ಲಿ ಹೇಳ್ತಿದ್ಲು ಆಶಾದೇವಿ ಅವಳ ಮೊಬೈಲ್ ನ ಆಡಿಯೋ ಆನ್ ಮಾಡಿ ಒಂದಿನ ಮನೋರಮ ರೂಮಲ್ಲಿ ಇಟ್ಬಿಟ್ಲು ಮತ್ತೆ ಸುಮ್ನೆ ಆದ್ರೂ ಮನೋರಮ ಏನೇನೋ ವಿಷಯಗಳನ್ನ ಮಾತಾಡ್ತಾ ಇದ್ಲು ಅತ್ಗೆ ನೀವು ಮುಂಚೆನೆ ಈ ವಿಷಯ ಹೇಳಿದ್ರೆ ನಾನು ಮುಂಚೆನೆ ಈ ರೀತಿ ಕೆಲಸ ಮಾಡ್ತಿದ್ದೆ ಈಗ ನಿನ್ ದುಃಖ ಈಗ್ ಹೇಳ್ತಿದ್ಯಾ ನಿನ್ನ ಸೊಸೆಗಳಿಂದ ತೊಂದರೆ ಅನ್ಬೋಸ್ತಿದ್ಯಾ ಅಂತ ಅವ್ರ ಸೇವೆ ಮಾಡಿ ನಿನಗ್ ಸುಸ್ತಾಗತ್ತೆ ನಡಿ ಈಗ್ಲೂ ಏನೂ ಆಗಿಲ್ಲ ಚಿಂತೆ ಮಾಡ್ಬೇಡ ನಾನು ನಿನ್ ಸೊಸೆಯಂದ್ರಿಗೆಲ್ಲ ಉಪ್ಪು ಖಾರ ಹಾಕಿದೀನಿ ಮನೋರಮ ಎಲ್ಲ ವಿಷಯ ಆಶಾಗೆ ಹೇಳ್ತಾಳೆ ಹೇಗೆ ಅವಳು ಮೂರು ಜನ ಸೊಸೆಯಂದ್ರಿಗೆ ಉಪ್ಪು ಖಾರ ಹಾಕಿ ಬೇರೆ ಮಾಡಿದಾಳೆ ಅಂತ ಆಶಾಗೆ ಬೇಕಾಗಿದ್ದು ನಿಜ ಹೊರಗ್ ಬರ್ಬೇಕು ಅನ್ನೋದು ಮತ್ತೆ ಅವಳು ಸಮಯ ನೋಡ್ಕೊಂಡು ಮನೋರಮ ಮಾತಾಡಿದ್ದನ್ನೆಲ್ಲ ಅವಳ ಅಂದ್ರಿಗೆ ಕೇಳಿಸ್ತಾಳೆ ಅದನ್ನ ಕೇಳಿ ಮೂರು ಜನ ಸೊಸೆಯಂದ್ರ ಕಣ್ಣಲ್ಲಿ ನೀರ್ ಬಂದ್ಬಿಡತ್ತೆ ಮತ್ತೆ ಅವರು ಒಬ್ರಿಗೊಬ್ರು ನೋಡ್ಕೊಳ್ತಾರೆ ಮನೋರಮ ನಾಚಿಕೆಯಿಂದ ತಲೆ ತಗ್ಗಸ್ ಬಿಡ್ತಾಳೆ ಮತ್ತೆ ವಾಪಸ್ ಅವಳ ಮನೆಗ್ ಹೋಗ್ತಾಳೆ ನನಗೆ ನನ್ ಸೊಸೆಯಂದ್ರ ಮೇಲೆ ಅಭಿಮಾನ ಇದೆ ಯಾರೋ ಏನೋ ಹೇಳ್ತಾರೆ ಅಂತ ನೀವ್ ಈ ರೀತಿ ಮಾಡೋದಾ ನಾನಂತೂ ಪ್ರಪಂಚಕ್ಕೆ ಹೇಳ್ತೀನಿ ನನ್ ಸೊಸೆಯಂದಿರು ಒಗ್ಗಟ್ಟಾಗಿರ್ತಾರೆ ಬುದ್ಧಿವಂತರು ಅಂತ ಯಾವತ್ತೂ ಇನ್ನೊಬ್ರು ಹೇಳೋದನ್ನ ಕೇಳಕ್ ಹೋಗ್ಬೇಡಿ ಇಲ್ಲಾಂದ್ರೆ ಮನೆ ಒಡ್ದೋಗ್ಬಿಡತ್ತೆ ನಮ್ಮನೆಲ್ಲ ಕ್ಷಮ್ಸಿ ಅತ್ತೆ ಇನ್ಮೇಲೆ ಈ ರೀತಿ ತಪ್ಪು ನಾವ್ ಯಾವತ್ತು ಮಾಡಲ್ಲ ಮೂರು ಜನ ಸೊಸೆ ಅಂದ್ರು ಒಗ್ಗಟ್ಟಾಗೆ ಇರ್ತಾರೆ ಮತ್ತೆ ಆಶಾದೇವಿ ಪರಿವಾರ ಚೆನ್ನಾಗಿರತ್ತೆ ನನಗ್ ಸ್ವಲ್ಪ ಚೆನ್ನಾಗಿ ಮೇಕಪ್ ಮಾಡ್ತೀಯಾ ಅಂಜಲಿ ನಾನ್ ಸ್ವಲ್ಪ ಮದ್ವೆಗ್ ಹೋಗ್ಬೇಕು ಖಂಡಿತ ಅಕ್ಕ ನೀವ್ ಯೋಚನೆ ಮಾಡ್ಬೇಡಿ ನಾವ್ ಮೂರು ಜನ ಸೇರಿ ನಿಮ್ಗೆ ಚೆನ್ನಾಗ್ ಮಾಡ್ತೀವಿ ಮೇಕಪ್ನ ಅಂಗಂತೇಳಿ ಅಂಜಲಿ ಅವರ ತಂಗಿಯರ್ನ ಕರೆದು ಮೂರು ಜನ ಸೇರಿ ಮೇಕಪ್ ಮಾಡ್ತಾರೆ ಅವ್ರ ಮೂರು ಜನ ಮಾಡಿರೋ ಮೇಕಪ್ ಅವ್ರಿಗೆ ತುಂಬಾನೇ ಇಷ್ಟ ಆಗ್ಬಿಡುತ್ತೆ ಅದ್ರಿಂದ ಸಂತೋಷದಿಂದ ಅವರು ಐನೂರು ರೂಪಾಯಿ ಕೊಡ್ತಾರೆ ಅಂಜಲಿ ಮಾಧುರಿ ಮತ್ತು ಅನುರಾಧ ಅಕ್ಕ ತಂಗಿಯರು ಬಿಲಾಸ್ಪುರ್ ಎನ್ನುವ ಒಂದು ಗ್ರಾಮದಲ್ಲಿ ಅವ್ರ ಅಮ್ಮ ಜೊತೆ ಜೀವಿಸ್ತಿದ್ರು ಅವರು ತುಂಬಾನೇ ಬಡವರಾಗಿದ್ರು ಊರಲ್ಲಿರುವ ಹೆಣ್ಮಕ್ಳಿಗೆ ಮೇಕಪ್ ಹಾಕುವ ಕೆಲ್ಸ ಮಾಡ್ತಿದ್ರು ಈ ಕೆಲ್ಸ ಮಾಡ್ತಾ ಮಾಡ್ತಾ ಅವ್ರ ಮೂರು ಜನಗೆ ಕೆಲ್ಸ ಅಂದ್ರೆ ತುಂಬಾ ಇಷ್ಟ ಈ ಕೆಲ್ಸದಲ್ಲಿ ಮೈ ಮರ್ತೋಗ್ತಾರೆ ಅವರು ಅದ್ರಿಂದ ಆ ಊರಲ್ಲಿರುವ ಎಲ್ಲಾ ಹೆಂಗಸರು ಯಾವ ಫಂಕ್ಷನ್ ಇದ್ರೂ ಇವರ ಮೂರು ಜನಾನೇ ಫಂಕ್ಷನ್ಗೆ ಕರೀತಿದ್ರು ಆದ್ರೆ ಅಂಜಲಿಯವರಪ್ಪ ಆದ ಮೋತಿಲಾಲ್ ಯಾವಾಗ್ಲೂ ಮಕ್ಕಳ ಮದ್ವೆ ಬಗ್ಗೆನೇ ಯೋಚನೆ ಅವರು ಅವರ ಹೆಂಡ್ತಿ ವಿಮಲಾಗೆ ಹೇಳ್ತಾರೆ ವಿಮ್ಲಾ ನಂಗಂತೂ ಒಂದೇ ಟೆನ್ಷನ್ ಇದೆ ಕಣೆ ಈ ಮೂರು ಜನರ ಮದ್ವೆ ಹೇಗಾಗುತ್ತೆ ಹೌದುರಿ ನಾನು ಯಾವಾಗ್ಲೂ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ ಅದೇ ಸಮಯಕ್ಕೆ ಮೂರು ಜನ ಅಕ್ಕ ತಂಗಿಯರು ಅಲ್ಲಿಗ್ ಬರ್ತಾರೆ ಯಾಕಪ್ಪ ಮದ್ವೆ ಆಗ್ಲೇಬೇಕಾ ಬೇಕಾ ಏನು ನೀನ್ ಏನ್ ಹೇಳ್ತಾ ಇದ್ಯಾ ಮದ್ವೆ ಆಗಿಲ್ಲ ಅಂದ್ರೆ ಜನ ಬಾಯಿಗೆ ಬಂದಾಗ ಮಾತಾಡ್ತಾರೆ ಒಂದ್ ವೇಳೆ ಮದ್ವೆ ಆದ್ರೆ ನಾವು ಕೆಲ್ಸ ಮಾಡಕ್ಕಾಗಿಲ್ಲ ಅಂದ್ರೆ ಹಾ ನಮ್ಗೆ ಕೆಲ್ಸ ಮಾಡೋ ತುಂಬಾ ಇಷ್ಟ ಅರೆ ಮಕ್ಕಳ ಮದ್ವೆ ಆದ್ಮೇಲೆ ಯಾಕೆ ಕೆಲ್ಸ ಮಾಡ್ತೀರಾ ಮದ್ವೆ ಆದ್ಮೇಲೆ ಮನೆ ನೋಡ್ಕೊಳ್ಳಿ ನೀವು ನಿಮ್ ಗಂಡಂದ್ರು ಕೆಲ್ಸಾಗ್ ಹೋಗ್ತಾರೆ ಆದ್ರೆ ಅಮ್ಮ ಇನ್ನೂ ಇದು ಏನಿಲ್ಲ ಇನ್ನಂತೂ ಮದುವೆ ಆಗ್ಲೇಬೇಕು ಏನು ವಿಷಯ ಇಲ್ಲ ಇನ್ನ ನಾನು ಈ ನಿಮ್ಮ ಮದ್ವೆ ಮಾಡಿಸೇ ಮಾಡಿಸ್ತೀನಿ ಮೂರು ಜನ ಸೈಲೆಂಟ್ ಹಾಕ್ತಾರೆ ಮಾರ್ನೆ ದಿನನೇ ಅವ್ರಿಗೊಂದು ಸಂಬಂಧ ಬರುತ್ತೆ ಸಿಟಿಯಲ್ಲಿ ಕೌಸಲ್ಯ ಅಂತ ಒಬ್ರಿದ್ರು ಅವರ ಮೂರು ಮಕ್ಕಳಿಗೆ ರಾಜೀವ್ ರಾಘವ್ ಮತ್ತು ರಾಹುಲ್ ಕೌಸಲ್ಯ ಅವರ ಮೂರು ಕಣ್ಮಕ್ಳಿಗೆ ಹೆಣ್ಣು ನೋಡ್ತಾ ಇದ್ರು ಅಂಜಲಿ ಮಾಧುರಿ ಮತ್ತು ಅನುರಾಧ ಫೋಟೋ ನೋಡಿ ಅವ್ರಿಗೆ ಒಪ್ಗೆ ಆಗುತ್ತೆ ಮತ್ತೆ ಮದ್ವೆಗ್ ಒಪ್ಕೋತಾರೆ ಮತ್ತೆ ಅದ್ರ ಜೊತೆಗೆ ವರದಕ್ಷಿಣೆ ಮೂರು ಲಕ್ಷ ರೂಪಾಯಿ ಕೇಳ್ತಾಳೆ ಮೋತಿಲಾಲ್ ಮನೇನ ಗುತ್ತಿಗೆ ಗಿಡ್ತಾನೆ ಮತ್ತೆ ಮೂರು ಹೆಣ್ಮಕ್ಳ ಮದ್ವೆನ ಚೆನ್ನಾಗಿ ಮಾಡಿ ಅತ್ತೆ ಮನೆಗ್ ಕಳ್ಸ್ಕೊಡ್ತಾನೆ ಮೂರು ಜನ ಅತ್ತೆ ಮನೆಗೆ ಹೋಗ್ತಾರೆ ಹೋಗಿದ ತಕ್ಷಣ ಅವ್ರ ಅತ್ತೆ ರೂಲ್ಸ್ ಎಲ್ಲಾ ಹೇಳೋದಕ್ಕೆ ಶುರು ಮಾಡ್ತಾಳೆ ಭದ್ರವಾ ಕೇಳೆ ನಂದು ಸ್ವಲ್ಪ ರೂಲ್ಸ್ ಇದೆ ಎಲ್ಲರೂ ನಾಲ್ಕ್ ಗಂಟೆನೆ ಎದ್ದೋಳ್ಬೇಕು ಎದ್ದೊಳ್ಬಿಟ್ಟು ಎಲ್ಲ ಮನೆ ಕೆಲ್ಸನೂ ನೀವೇ ಮಾಡ್ಬೇಕು ಅನುರಾಧ ಅಂತಾಳೆ ಅತ್ತೆಮ್ಮ ನಾಲ್ಕು ಗಂಟೆಗೆ ಎದ್ದೊಳ್ಬಿಕ್ಕಾ ಆದ್ರೆ ನನ್ ಕೈಲಿ ಅಷ್ಟು ಬೇಗ ಆಗಲ್ಲ ಅಲ್ವಾ ಅದು ಕೇಳಿ ಕೌಸಲ್ಯಾಗೆ ತುಂಬಾನೇ ಕೋಪ ಬರುತ್ತೆ ಅಭ್ಯಾಸ ಮಾಡ್ಕೊ ಇಲ್ಲ ಅಂದ್ರೆ ಮನೆಯಿಂದ ಆಚೆ ಕಳ್ಸಿಬಿಡ್ತೀನಿ ಬಿಡ್ತೀನಿ ಈ ಮನೇಲಿ ನಾನ್ ಹೇಳೋದೇ ನಡಿಬೇಕು ಇಲ್ಲ ಅತ್ತೆಮ್ಮ ಅವಳು ಚಿಕ್ಕಳಲ್ವಾ ಅವಳಿಗೆ ಗೊತ್ತಿಲ್ಲ ನೀವು ಯೋಚನೆ ಮಾಡ್ಬೇಡಿ ನಾನು ಅರ್ಥ ಮಾಡಿಸ್ತೀನಿ ಆ ಚೆನ್ನಾಗ್ ಅರ್ಥ ಮಾಡ್ಸು ನಾನ್ ಯಾವಾಗಲ್ಲ ಏನೆಲ್ಲ ಹೇಳ್ತೀನೋ ಬಾಯಿ ಮುಚ್ಕೊಂಡ್ ಮಾಡ್ಬೇಕು ಸರಿ ಅತ್ತೆ ಸರಿ ಆಯ್ತು ಹೋಗಿ ಕೆಲ್ಸ ಮಾಡಿ ಮೂರು ಜನ ಮನೆ ಕೆಲ್ಸದಲ್ಲಿ ಬ್ಯಿ ಆಗ್ಬಿಡ್ತಾರೆ ಇನ್ನೊಂದ್ ಕಡೆ ಅಂಜಲಿಯ ಗಂಡ ಆದ ರಾಜೀವ್ ಬೇರೆ ಹುಡುಗಿ ಜೊತೆ ಪಾರ್ಕ್ ಅಲ್ಲಿ ಕೂತಿರ್ತಾನೆ ಅವಳ ಹೆಸರು ಪಾಯಲ್ ಪಾಯಲ್ ಅಂತಾಳೆ ರಾಜೀವ್ ನೀನ್ ಮಾಡಿದ್ದು ಸರಿ ಇಲ್ಲ ನನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳಿ ಬೇರೆ ಅವ್ರನ್ನ ಮದ್ವೆ ಮಾಡ್ಕೊಂಬರ್ತೀಯ ನಾವು ಮದ್ವೆ ಆಗ್ತೀವ್ ಪಾಯಲ್ ಸ್ವಲ್ಪ ವೇಟ್ ಮಾಡು ನೀನು ನಂಗ್ ಗೊತ್ತಾಗಿದೆ ರಾಘವ್ ಮತ್ತೆ ರಾಹುಲ್ ಗು ಗರ್ಲ್ ಫ್ರೆಂಡ್ ಇದ್ದಾರಂತ ಅವ್ರು ಕೂಡ ಅಮ್ಮನ ಮಾತು ಕೇಳಿ ಈ ಹುಡುಗಿಯರ್ನ ಮದ್ವೆ ಆಗಿದಾರ ನಾವು ಮೂರು ಜನ ಸೇರಿ ಏನ್ ಮಾಡೋಣ ಹಂಗಂತ ಹೇಳಿ ಅವ್ನು ಪಾಯಲ್ನ ಸಮಾಧಾನ ಮಾಡ್ತಾನೆ ಆದ್ರೆ ಅವನ್ಗೆ ಏನ್ ಮಾಡದಂತಾನು ಸ್ವಲ್ಪನೂ ಅರ್ಥ ಆಗ್ತಿಲ್ಲ ಇದೇ ತರ ಸ್ವಲ್ಪ ದಿನ ಕಳೆದೋಗುತ್ತೆ ಅಂಜಲಿ ಮಾಧುರಿ ಮತ್ತೆ ಅನುರಾಧ ಯಾವಾಗ್ಲೂ ಮನೆ ಕೆಲ್ಸ ಮಾಡ್ತಾನೆ ಇರ್ತಾರೆ ಬೆಳಗಿಂದ ರಾತ್ರಿವರೆಗೂ ಅವ್ರಿಗೆ ಕೆಲ್ಸಾನೆ ಕೆಲ್ಸ ಅವ್ರ ಮಾಡೋ ಚಿಕ್ ಚಿಕ್ ತಪ್ಪಗೂ ಕೌಸಲ್ಯ ಹತ್ರ ಅವರು ಯಾವಾಗ್ಲೂ ಬಯಸ್ಕೊತಾ ಇದ್ರು ದಿನ ಇದೇ ರೀತಿ ಕಳೀತಾ ಇತ್ತು ಮತ್ತೆ ಮಧ್ಯದಲ್ಲಿ ಬ್ಯೂಟಿ ಪಾರ್ಲರ್ ಕೆಲ್ಸ ಮಾಡ್ಬೇಕು ಅಂತ ಅವ್ರಿಗೆ ಇಷ್ಟ ಆಗಿತ್ತು ಅಂಜಲಿ ಅಕ್ಕ ಒಂದ್ಸಲ ಅತ್ತಿ ಹತ್ರ ಕೇಳಿ ನಂಗೆ ಮೇಕಪ್ ಆಗ್ಬೇಕಂತಿದೆ ಒಂದ್ಸಲ ಮಾತಾಡಿ ಅಕ್ಕ ನನ್ಗೂ ಕೆಲ್ಸ ಮಾಡ್ಲೇಬೇಕು ಅಂತ ಇದೆ ಆದ್ರೆ ಏನ್ ಹೇಳ್ತಾಳೋ ನೋಡೋಣ ಅಂಜಲಿ ಕೌಸಲ್ಯ ಹತ್ರ ಕೆಲ್ಸದ್ ಬಗ್ಗೆ ಕೇಳಿದ್ರೆ ಅವಳು ಆಗೋದಿಲ್ಲ ಅಂತ ಬಯ್ದು ಕಳಿಸ್ತಾಳೆ ಎಷ್ಟು ಧೈರ್ಯ ನಿನಗೆ ಈ ಮಾತನ್ ಬಂದು ನನ್ನನ್ ಕೇಳ್ತಿದ್ಯಾ ನನ್ ಮನೆ ಎನ್ಮಕ್ಳು ಕೆಲ್ಸ ಮಾಡೋದ ಏನು ಬೇಕಾಗಿಲ್ಲ ಹೋಗು ಅಂಜಲಿ ಅರ್ಥ ಮಾಡ್ಕೋತಾಳೆ ಕೆಲ್ಸ ಮಾಡೋ ಪರಿಸ್ಥಿತಿ ಅಂತೂ ಇರಲ್ಲ ಅಂತ ಅವತ್ತಿನ ದಿನ ರಾತ್ರಿ ಕೌಸಲ್ಯ ಆಚೆ ಹೋಗ್ತಾಳೆ ಮನೆಯಲ್ಲಿ ಮೂರು ಜನ ಅಕ್ಕ ತಂಗಿಯರು ಇರ್ತಾರೆ ಆಗ ಪಕ್ಕದ ಮನೆಯಲ್ಲಿರುವ ಜಾನಕಿಯವರು ಬರ್ತಾರೆ ಏನಾಯ್ತು ಜಾನಕಿ ಅಕ್ಕ ಇಲ್ಲ ನೀವು ಕೂತ್ಕೊಳ್ಳಿ ಅತ್ತೆ ಅವ್ರು ಬರ್ತಾರೆ ಅಯ್ಯೋ ಅಂಜಲಿ ಅಣೆ ಬರಹ ನಾನು ಇಂಪಾರ್ಟೆಂಟ್ ಮದ್ವೆಗೆ ಹೋಗ್ಬೇಕಾಗಿತ್ತು ಇಲ್ಲಿ ಒಂದ್ ಬ್ಯೂಟಿ ಪಾರ್ಲರು ಇಲ್ಲ ಒಂದಿತ್ತು ಅದು ಮುಚ್ಚಿದೆ ಈಗ ನಾನ್ ಹೋಗ್ಲಿ ಅದನ್ ಕೇಳಿ ಮೂರು ಜನಗೆ ತುಂಬಾ ಸಂತೋಷ ಆಗತ್ತೆ ಅಕ್ಕ ನಾವು ಬ್ಯೂಟಿ ಪಾರ್ಲರ್ ಕೆಲ್ಸಾನೇ ಮಾಡೋರು ನಾವು ತುಂಬಾ ಚೆನ್ನಾಗಿ ಮಾಡ್ತೀವಿ ನಿಮಗೆ ನಾವ್ ಮೇಕಪ್ ಮಾಡ್ತೀವಿ ಆ ಅದನ್ ಕೇಳಿ ಜಾನ್ಕಿಗೆ ತುಂಬಾನೇ ಸಂತೋಷ ಆಗುತ್ತೆ ಅಂಜಲಿ ಮಾಧುರಿ ಮತ್ತು ಅನುರಾಧ ಮೂರು ಜನ ಸೇರಿ ಅವ್ರಿಗೆ ಮೇಕಪ್ ಮಾಡ್ತಾರೆ ಜಾನ್ಕಿ ಎಷ್ಟು ಸಂತೋಷ ಪಡ್ತಾಳಂದ್ರೆ ಸಂತೋಷದಲ್ಲಿ ಮೂರ್ ಸಾವ್ಲಾ ಕೊಡ್ತಾಳೆ ತಗೊಳ್ಳಿ ಮಕ್ಳ ನೀವು ತುಂಬಾ ಚೆನ್ನಾಗಿ ಮೇಕಪ್ ಮಾಡಿದೀರ ಇಲ್ಲಿ ಯಾರಿಗೂ ಇಷ್ಟು ಚೆನ್ನಾಗ್ ಮೇಕಪ್ ಮಾಡಕ್ ಬರಲ್ಲ ಅದೇ ಸಮಯಕ್ಕೆ ಕೌಸಲ್ಯ ಅಲ್ಲಿಗ್ ಬರ್ತಾಳೆ ಅವಳು ದುಡ್ಡ್ ಕೊಡೋದು ಅವಳು ನೋಡ್ಬಿಡ್ತಾಳೆ ಅದನ್ ನೋಡಿದ್ಮೇಲೆ ಕೌಸಲ್ಯಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ ಏನು ನಾನ್ ಈ ಕೆಲ್ಸ ಮಾಡ್ಬೇಡಿ ಅಂತ ಹೇಳದ್ ನೀವು ಈ ಕೆಲ್ಸ ಮಾಡ್ತಿದ್ದೀರಾ ನನ್ ಮಾತ್ನ ನಿರ್ಲಕ್ಷ್ಯ ಮಾಡ್ತಿದ್ದೀರಾ ಅಯ್ಯೋ ಇಲ್ಲ ಅತೇ ಅನ್ಕೊಂಡಂಗಲ್ಲ ಏನೂ ಇಲ್ಲ ಹೆಂಗಂತ ನನ್ ಚೆನ್ನಾಗ್ ಅರ್ಥ ಆಗ್ತಿದೆ ಹೋಗಿಲ್ಲಿಂದ ಆಚೆ ಇವಾಗ್ಲೂ ಆಚೆ ಹೋಗಿ ಅರೀ ಕೌಸಲ್ಯ ಯಾಕೋಪ ಮಾಡ್ಕೋತೀಯ ಬೀಡು ನೀನ್ ಸುಮ್ನಿಲ್ಲ ಜಾನ್ಕಿ ನಿನ್ ಕತೆ ಆಮೇಲೆ ನೋಡ್ಕೋತೀನಿ ಜಾನ್ಕಿ ಅಲ್ಲಿಂದ ಹೋಗ್ಬಿಡ್ತಾಳೆ ಆಗ ಅವಳ ಮೂರು ಮಕ್ಕಳು ಬೇರೆ ಹುಡುಗಿರ ಮದ್ವೆ ಮಾಡ್ಕೊಂಡ್ ಮನೆಗ್ ಕರ್ಕೊಂಬಂದಿರ್ತಾರೆ ಜೊತೆಯಲ್ಲಿ ಹೊಸ ಹೆಂಡ್ತಿಯರು ಬೇರೆ ಇರ್ತಾರೆ ಅಮ್ಮ ನಂಗೊತ್ತು ನಿಮ್ ಕೋಪ ಬರುತ್ತಾ ಆದ್ರೆ ನಾವು ಮತ್ತೆ ಮದುವೆ ಆಗಿದ್ದೀವಿ ನಾನ್ ಪಾಯಲ್ನ ಲವ್ ಮಾಡ್ತೀನಮ್ಮ ಕೋಪ ಹಾಕೋದಂತೂ ದೂರದ್ ಮಾತು ಯೋಳು ತುಂಬಾ ಸಂತೋಷ ಪಡ್ತಾಳೆ ಸರಿಯಾಗೇ ಮಾಡಿದೀರ ಮಕ್ಳ ಇವ್ರು ಏನಕ್ಕೂ ಉಪಯೋಗ ಆಗೋದಿಲ್ಲ ಕೆಲ್ಸ ಎಲ್ಲ ಮಾಡ್ಬಾರ್ದು ಅಂತ ಹೇಳಿದ್ಮೇಲೂ ದುಡ್ಗೋಸ್ಕರ ಕೆಲ್ಸ ಮಾಡ್ತಿದಾರೆ ಈಗ್ಲೇ ಮೂರು ಜನನ ಮನೆಯಿಂದ ಆಚೆ ಕಳಿಸ್ತೀನಿ ಅಂಜಲಿ ಹೊರಗೋಗಿಲ್ಲಿಂದ ಮಾಧುರಿ ಹೋಗು ಹಾ ಅನುರಾಧ ನೀನು ಕೂಡ ನಾನಿನ್ನು ಇವಳ ಜೊತೆನೆ ಜೀವನ ಮಾಡೋದು ಮೂರು ಜನ ಅಕ್ಕ ತಂಗಿ ಅಳಕ್ ಶುರು ಮಾಡ್ತಾರೆ ಕೌಸಲ್ಯ ಮತ್ತು ಇನ್ನೂ ಬೇರೆ ಎಲ್ಲಾರು ಸೇರಿ ಅವ್ರ ಮೂರು ಜನನ ಆಚೆ ಕಳಿಸ್ಬಿಡ್ತಾರೆ ಅಂಜಲಿ ಮಾಧುರಿ ಮತ್ತೆ ಅನುರಾಧ ರಾತ್ರಿ ಎಲ್ಲಾ ಬಸ್ ಸ್ಟಾಂಡ್ ಅಲ್ಲೇ ಕೂತಿರ್ತಾರೆ ಮತ್ತೆ ಬೆಳಗ್ಗೆ ಮೂರು ಜನ ವಾಮಿಟ್ ಮಾಡ್ತಿರ್ತಾರೆ ಅದೇ ಟೈಮ್ಗೆ ಜಾನಕಿ ಬರ್ತಾಳೆ ಮೂರು ಜನನ ಅಳು ಆಸ್ಪತ್ರೆ ಕರ್ಕೊಂಡೋಗ್ತಾಳೆ ಅಲ್ ಗೊತ್ತಾಗತ್ತೆ ಮೂರು ಜನ ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ ಅಂಜಲಿ ಅಳ್ತಾಳೆ ಇವಾಗ ಏನ್ ಮಾಡೋದು ನಾವ್ ಎಲ್ ಹೋಗೋದು ನಮ್ಮೊಟ್ಟೆಯಲ್ಲಿ ಮಗು ಇದೆ ಅದನ್ನ ಹೆಂಗ್ ಕಾಪಾಡೋದು ಅಂಜಲಿ ನೀವ್ ಮೂರು ಜನ ನನ್ ಮಕ್ಳ್ತಾರ ನಾನ್ ನಿಮ್ ಸಹಾಯ ಮಾಡ್ತೀನಿ ಮೂರು ಜನ ನನ್ ಮನೇಲಿ ನನ್ ಜೊತೆನೇ ಇರಿ ಮನೆ ಆಚೆನೆ ನಾವು ಒಂದ್ ಬ್ಯೂಟಿ ಪಾರ್ಲರ್ ಸ್ಟಾರ್ಟ್ ಮಾಡೋಣ ನೀವು ಅಲ್ಲಿ ಕೆಲ್ಸ ಮಾಡಿ ನೋಡಿ ಊರಲ್ಲಿರೋ ಎಣ್ ಮಕ್ಳೆಲ್ಲಾ ನಮ್ ಬ್ಯೂಟಿ ಪಾರ್ಲರ್ ಬರ್ತಾರೆ ಆಗ ನೆಮ್ಮದಿ ಸಿಗುತ್ತೆ ಆ ಮೂರು ಜನ ಜಾನಕಿ ಮನೆಯಲ್ಲೇ ಇರ್ತಾರೆ ಮತ್ತೆ ಮನೆ ಆಚೆ ಓಪನ್ ಮಾಡಿರುವ ಬ್ಯೂಟಿ ಪಾರ್ಲರ್ ಅಲ್ಲಿ ಕೆಲ್ಸ ಮಾಡ್ತಿರ್ತಾರೆ ಜಾನಕಿ ಸರಿಯಾಗಿ ಹೇಳಿರ್ತಾಳೆ ಇಲ್ಲಿ ಒಳ್ಳೆ ಬ್ಯೂಟಿ ಪಾರ್ಲರೇ ಇಲ್ಲ ಅದರಿಂದ ಮೂರು ಜನ ಅಕ್ಕ ತಂಗಿ ಬ್ಯೂಟಿ ಪಾರ್ಲರ್ ಅಲ್ಲಿ ಕೆಲ್ಸ ಮಾಡಿ ಸ್ವಲ್ಪ ಸ್ವಲ್ಪ ಚೆನ್ನಾಗ್ನೆ ಸಂಪಾದನೆ ಮಾಡ್ತಾರೆ ಚೆನ್ನಾಗ್ ದುಡ್ಡು ಸಹ ಸಂಪಾದಿಸ್ತಾರೆ ಹೀಗೆ ಅವ್ರು ಆ ಊರಲ್ಲೇ ಫೇಮಸ್ ಆಗ್ಬಿಡ್ತಾರೆ ಎಲ್ಲಾರ್ಗೂ ಮೂರು ಜನ ಅಂದ್ರೆ ತುಂಬಾ ಇಷ್ಟ ಮತ್ತೆ ಅವ್ರ ಹತ್ರ ಚೆನ್ನಾಗ್ ದುಡ್ಡು ಕೂಡ ಇರುತ್ತೆ ಇನ್ನೊಂದ್ ಕಡೆ ಕೌಸಲ್ಯನ ಗತಿ ಅದೋ ಗತಿ ಮನೆ ಸೊಸೆ ತುಂಬಾ ಖರ್ಚು ಮಾಡ್ತಿದ್ರು ಹೇಳೋ ಮಾತ್ ಸಹ ಕೇಳಲ್ಲ ಮನೆ ಕೆಲ್ಸ ಅಂತೂ ಮಾಡಲ್ಲ ಅದರಿಂದ ಗಂಡಂದಿರು ಆಫೀಸ್ ಹೋಗಕ್ಕೆ ಸಹ ದಿನಾ ಲೇಟ್ ಆಗ್ತಿತ್ತು ಅವ್ರಿಗೆ ಬ್ರೇಕ್ಫಾಸ್ಟ್ ಇಲ್ಲ ಲಂಚ್ ಇಲ್ಲ ಡಿನ್ನರ್ ಇಲ್ಲ ಎಲ್ಲ ಹೋಟೆಲ್ ಮತ್ತೆ ಜಾಬ್ ಸಹ ಒಟ್ಟೋಗತ್ತೆ ಅವ್ರಗಳ ಸ್ಥಿತಿನೇ ಹಾಳಾಗತ್ತೆ ಛೀ ರಾಜೀವ್ ನಿನ್ನತ್ರ ಒಂದ್ ರೂಪಾಯಿ ದುಡ್ಡಿಲ್ಲ ಈ ತರ ಬಿಕಾರಿ ಜೊತೆ ನಾನಿರಲ್ಲಾಪ ನಾನ್ ಹೋಗ್ತೀನಿ ಪಾಯಲ್ ಮನೆ ಬಿಟ್ಟು ಹೋಗೋದಲ್ದೆ ಬೇರೆ ಸೊಸೆಯಿಂದರ್ನು ಕೂಡ ಜೊತೆಲ್ ಕರ್ಕೊಂಡ್ ಹೋಗ್ತಾಳೆ ಆಗ ಕೌಶಲ್ಯ ಅಂತಾಳೆ ಮಗು ಬಾ ಅಂಜಲಿ ಹತ್ರ ಹೋಗೋಣ ಅವ್ರ ಮೂರು ಜನ ಚೆನ್ನಾಗ್ ಸಂಪಂದಿ ಮಾಡ್ತಿದಾರಂತೆ ಬಾ ಅವ್ರನ್ನ ಕರ್ಕೊಂಬರೋಣ ಕೌಸಲ್ಯ ಮತ್ತೆ ಅವರ ಮಕ್ಕಳು ಅಂಜೀಲಿ ಹತ್ರ ಹೋಗ್ತಾರೆ ಆಗ ಮೂರು ಜನ ಬ್ಯೂಟಿ ಪಾರ್ಲರ್ ಅಲ್ಲಿ ಕೆಲ್ಸ ಮಾಡ್ತಿರ್ತಾರೆ ಎಲ್ಲಾ ಕೇಳಿ ಅಂಜಲಿ ಅಂತಾಳೆ ನಾವ್ ಬರಲ್ಲ ಹೋಗಲ್ಲ ಅಂದ್ರೆ ನಿಮ್ಮ ಅತ್ತೆ ಒಂದ್ ವೇಳೆ ನೀವ್ ನನ್ ಮಾತ್ ಕೇಳಿಲ್ಲ ಅಂದ್ರೆ ಮೂರು ಜನನು ಓಡ್ದು ಇಲ್ಲೇ ದಫನ್ ಮಾಡ್ಬಿಡ್ತೀನಿ ಆಗ ಅಲ್ಲಿರುವ ಹೆಣ್ಮಕ್ಳು ಮತ್ತೆ ಜಾನಕಿ ಅಲ್ಲಿಗ್ ಬರ್ತಾರೆ ಮತ್ತೆ ಹೀಗಂತಾಳೆ ಏ ಕೌಶಲ್ಯ ಇವ್ರ ಮೇಲೆ ಕೈ ಇಡ್ಬಿಡ್ತೀಯ ನೀನು ಇವ್ರನ್ನ ಮನೆಯಿಂದ ಆಚೆ ಅಲ್ಲ ಅವಾಗ ಗೊತ್ತಿಲ್ವಾ ನೀನ್ ಅತ್ತೆ ಅಂತ ಇವ್ರು ನಿಮ್ಮ ಸೊಸೆ ಎಲ್ಲರೂ ಎಲ್ಲಾರು ಇವ್ರನ್ನ ಈಗ ಪೊಲೀಸ್ ಬರ್ತಿರ್ತಾರೆ ಪೊಲೀಸರು ಬಂದು ಇವ್ರ ನಾಲ್ಕು ಜನನ ಅರೆಸ್ಟ್ ಮಾಡ್ತಾರೆ ಜೀವನ ಪೂರ್ತಿ ಜೈಲಲ್ಲಿ ಇರೋ ಶಿಕ್ಷೆ ಸಿಗುತ್ತೆ ಮೂರು ಜನಕ್ಕೂ ನ್ಯಾಯ ಸಿಗುತ್ತೆ ಸ್ವಲ್ಪ ತಿಂಗಳ ಆದ್ಮೇಲೆ ಅವ್ರ ಮೂರು ಜನ ಕೈಯಲ್ಲಿ ಸುಂದರವಾದ ಮಗು ಇತ್ತು ಬ್ಯೂಟಿ ಪಾರ್ಲರ್ ನಡೆಸ್ತಾ ನಡೆಸ್ತಾ ಅವರು ತುಂಬಾನೇ ಶ್ರೀಮಂತರಾಗ್ತಾರೆ ಹೀಗೆ ಮೂರು ಜನ ತುಂಬಾ ಸಂತೋಷವಾಗಿ ಜೀವನ ಕಳೀತಾರೆ ಬೆಸ್ಟ್ ಬಾಡಿ ಹಲೋ ಫ್ರೆಂಡ್ಸ್ थैंक्स फॉर वॉचिंग दिस वीडियो अगर आपको ये वीडियो पसंद आया है तो प्लीज लाइक सब्सक्राइब कॉमेंट्स करे इस वीडियो आरोप और हाँ शेयर करना भी ना भूले और भी मजेदार वीडियो देखने के लिए नीचे दिए गए बेल आइकॉन को दबाए देखते रहिए बेस्ट बारी। 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 <laughs> 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 <laughs>